Hey guys, welcome back to my channel, Spurti Vlogs. ಸೊ ಗೈಸ್, ಇವತ್ತು ನಾನು ಫಸ್ಟ್ ಟೈಮ್ ಓಟ್ ಮಾಡಿದೆ. ಐ ಕಾಸ್ಟೆಡ್ ಮೈ ಓಟ್ ಆ್ಯಂಡ್ ನೀವೆಲ್ಲರೂ ಓಟ್ ಹಾಕಿದ್ರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಯಾರಿಗೂ ಎಲ್ಲ ಓಟ್ ಹಾಕಿದ್ರಿ ಅಂತೆಲ್ಲ ಹೇಳೋದು ಬೇಡ, ಜಸ್ಟ್ ಓಟ್ ಹಾಕಿದ್ರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಫಸ್ಟ್ ಟೈಮ್ ಓಟ್ ಹಾಕಿದ್ದವ್ರು ಯಾರ್ಯಾರು ಅಂತ ಕೂಡ ಹೇಳಿ, ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ಓಟ್ನ ಕಾಸ್ಟ್ ಮಾಡಿರೋದು. ಸೊ ಅದಕ್ಕೆ ಐ ವಾಸ್ ಆ್ಯಕ್ಚುಲಿ ಹ್ಯಾಪಿ. ಆ್ಯಂಡ್ 18 ಆದಮೇಲೆ ಮೇಯಲ್ಲಿ ಬರುತ್ತಲ್ಲ ಓಟ್, ಲಾಸ್ಟ್ ಇಯರ್ ಬಂದಿತ್ತು. ಸೊ ಆಗ ಹಾಕ್ಬೋದಾಗಿತ್ತು, ಬಟ್ ವೋಟರ್ ಐ ಡಿ ಏನೋ ಇಶ್ಯೂ ಆಗಿಬಿಟ್ಟು ಹಾಕೋಕ್ಕಾಗಿರಲಿಲ್ಲ. ಬಟ್ ಇಯರ್ ಹಾಕಿದೆ ನಾನು, ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಓಟ್ ಎಲ್ಲರೂ ಹಾಕಿಬಿಟ್ಟು ಅದು ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಸೊ ಇದು ಹೊಸಕೋಟೆಯಲ್ಲಿರೋದು ದೇವಸ್ಥಾನ. ಕಾಯಿ ಎಲ್ಲ ಹಿಂಗೆ ಕಟ್ಟಿರ್ತಾರೆ. ಮಮ್ಮಿ ಕಾಯಿ ಏನು ಕೇಳಿ ಕಟ್ಟೋದು? ಅದಕ್ಕೆ ಕಾಯಿ ಕಟ್ಟೋದು. ಹೌದಾ? ಎಷ್ಟು ಅಡುಗೆ ಮಾಡ್ಕೊಂಡೆ ಕೇಳು. ಸೋನು ಪಾಪು ಇಬ್ರು ಇಲ್ಲೇ ಅಡುಗೆ ಮಾಡ್ಕೊಂಡು. ನಮ್ಮ ಸೋನು ಫಸ್ಟ್. ಸಖತ್ ಬಿಸಿಲು. ನಾವು ಅವಾಗ ವೀಕ್ಲಿ ಬರ್ತಾನೆ ಇದ್ವಿ, ಎಷ್ಟೊಂದು ಟೈಮ್ ಬರ್ತೀವಿ, ಎಷ್ಟು ಬಿಸಿಲು ಇರುತ್ತೆ ಗೊತ್ತಾ? ಸಖತ್ ಬಿಸಿ. ಹೊಸಕೋಟೆಯಲ್ಲಿರೋ ಕಾಟೇರಮ್ಮ ದೇವಸ್ಥಾನ ಇದು. ಸೊ ನಾವು ಎವ್ರಿ ಫ್ರೈಡೇ ಮುತ್ತುಮಾರಿಯಮ್ಮ ದೇವಸ್ಥಾನ ಅಲ್ಲಿ ದರ್ಶನ ಮಾಡಿಬಿಟ್ಟು ಅದಾದಮೇಲೆ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅದಾದಮೇಲೆ ರೆನೊವೇಷನ್ ಎಲ್ಲ ಮಾಡಿದ್ರು, ಆ್ಯಂಡ್ ಈಗ ದೊಡ್ಡ ದೇವಸ್ಥಾನ ಮಾಡಿದ್ದಾರೆ. ಮುಂಚೆ ತುಂಬ ಚಿಕ್ಕ ದೇವಸ್ಥಾನ, ಲೈಕ್ ಅಷ್ಟು ಚಿಕ್ಕದಾಗಿತ್ತು, ಬರೀ ದೇವರು ಮಾತ್ರ ಒಳಗಡೆ ಹೋದರೆ ಕಾಣಿಸ್ತಿತ್ತು. ಸೊ ಆ ಥರ ಇರ್ತಿತ್ತು. ಆ್ಯಂಡ್ ಈಗ ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ದಾರೆ. ನಾವು ಆಲ್ಮೋಸ್ಟ್ 10 ಇಯರ್ಸಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಈ ದೇವಸ್ಥಾನಕ್ಕೆ. ಆ್ಯಂಡ್ ತುಂಬ ಪವರ್ಫುಲ್ ಗಾಡ್, ನಾವು ನಂಬಿರೋದು ಎಲ್ಲ ತುಂಬ ಚೆನ್ನಾಗಾಗಿದೆ. ಇಲ್ಲಿ ಕೋಳಿ ಕಟ್ ಮಾಡ್ತಾರೆ, ಮರಿನೆಲ್ಲ ಬಲಿ ಕೊಡ್ತಾರೆ, ಆ್ಯಂಡ್ ತೊಟ್ಲು ಕಾಯಿ ಎಲ್ಲ ಕಟ್ತಾರೆ. ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ ಇದು. ಸೊ ನೀವು ಹೋಗಬೇಕಂದ್ರೆ ಹೊಸಕೋಟೆಯಲ್ಲಿರೋ ಕಟ್ಟೇರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು. ಆ್ಯಂಡ್ ಇವಾಗ ನಾವು ಎಂಪೈರ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಅಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಆ್ಯಂಡ್ ಹಾಗೆ ದಾರಿಯಲ್ಲಿ ಬರೋವಾಗ ಯಾವುದಾದ್ರೂ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಯಾವ ರೆಸ್ಟೋರೆಂಟ್ಸ್ ಓಪನ್ ಆಗಿರಲಿಲ್ಲ, ಅವತ್ತು ಹೋಟೆಲ್ ಹಾಕೋದಿತ್ತಲ್ಲ, ಸೊ ಅದಕ್ಕೆ ಯಾವ ರೆಸ್ಟೋರೆಂಟ್ ಓಪನ್ ಆಗಿರಲಿಲ್ಲ. ಆ್ಯಂಡ್ ಫೈನಲಿ ಎಂಪೈರ್ ಒಂದೇ ಸಿಕ್ಕಿದ್ದು ನಮಗೆ ಅಷ್ಟು ದೂರ ಬಂದಮೇಲೆ. ಸೊ ಇದು ಓಪನ್ ಆಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಬಂದ್ವಿ. ಆ್ಯಂಡ್ ಇರೋ ಬರೋ ಜನ ಎಲ್ಲ ಇಲ್ಲೇ ಇದ್ರು ಅಂತ ಅನಿಸ್ತು. ಆ್ಯಂಡ್ ಎಂಪೈರ್ ರೆಸ್ಟೋರೆಂಟ್ಗೆ ಮತ್ತು ದೇವಸ್ಥಾನಕ್ಕೆ ಇನ್ ಬಿಟ್ವೀನಲ್ಲಿ ನಮ್ಮ ಫಾರ್ಮ್ ಹೌಸ್ ಇದೆ. ಸೊ ಫಾರ್ಮ್ ಎಲ್ಲ ಇರೋದ್ರಿಂದ ಸೊ ಸರಿ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟ್ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಲೇಟ್ ಆಗುತ್ತೆ ಊಟ ಮಾಡೋದು ಅಂತ ಅಂದ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಳೋಣ ಅಂತ ಎಂಪೈರ್ ರೆಸ್ಟೋರೆಂಟ್ಗೆ ಬಂದ್ವಿ. ಆ್ಯಂಡ್ ಆ ರೆಗ್ಯುಲರ್ ಆರ್ಡರ್, ನಂಗೆ ಪೆಪ್ಪರ್ ಚಿಕನ್ ಅಂದರೆ ತುಂಬ ಇಷ್ಟ, ಇಲ್ಲಿ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನಂಗೆ ಅಷ್ಟೊಂದು ಕಬಾಬ್ ಇಷ್ಟ ಆಗಲ್ಲ, ತುಂಬ ಜನ ಹೇಳ್ತಿರ್ತಾರೆ ಎಂಪೈರ್ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ, ಬಟ್ ನಂಗೆ ಅದೇನೋ ಅಷ್ಟೊಂದು ಇಷ್ಟ ಆಗಲ್ಲ. ಐ ಫೀಲ್ ದಟ್ ಇಸ್ ಸೋ ಸಾರ್ ಅಂತ. ಆ್ಯಂಡ್ ತುಂಬ ಕೋಟಿಂಗ್ ಇರುತ್ತೆ ಹೊರಗಡೆ ಅಂತ. ಸೊ ನಿಮಗೆಲ್ಲ ಏನು ಇಷ್ಟ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಮಟನ್ ಬಿರಿಯಾನಿ ನಂಗೆ ತುಂಬ ಇಷ್ಟ, ಯಾಕಂದರೆ ಜೀರಾ ಸಾಂಬಾರು ರೈಸಲ್ಲಿ ಮಾಡಿರ್ತಾರೆ, ಅದು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಂಗೆ ಬಾಸುಮತಿ ರೈಸಲ್ಲಿ ಮಾಡಿದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬೀಟ್ ಎನಿ ಬಿರಿಯಾನಿ, ಅಷ್ಟೊಂದು ನಂಗೆ ಬಾಸುಮತಿ ರೈಸಲ್ಲಿ ಮಾಡಿರೋ ಬಿರಿಯಾನಿ ಇಷ್ಟ ಆಗಲ್ಲ. ಸಮ್ಟೈಮ್ಸ್ ಹೈದ್ರಾಬಾದ್ ಸ್ಟೈಲ್ ದಮ್ ಬಿರಿಯಾನಿ ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ, ಬಟ್ ಆರೆಲ್ಸ್ ನನಗೆ ನಾರ್ಮಲ್ ಬುಲೆಟ್ ರೈಸಲ್ಲಿ ಮಾಡೋ ಬಿರಿಯಾನಿ ಇಲ್ಲಾಂದರೆ ಜೀರಾ ಸಾಂಬಾರು ರೈಸಲ್ಲಿ ಮಾಡೋ ಬಿರಿಯಾನಿನೇ ಇಷ್ಟ. ಆ್ಯಂಡ್ ಎವ್ರಿ ಟೈಮ್ ಬಂದಾಗ ನಮ್ಮ ಮಮ್ಮಿ ರೆಗ್ಯುಲರ್ ಆರ್ಡರ್ ಬಂದುಬಿಟ್ಟು ಎಗ್ ಪರಾಟ. ಸೊ ಅದರಲ್ಲಿ ಎಗ್ ಸ್ಟಫ್ ಮಾಡಿ ಪರಾಟ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ಕ್ರ್ಯಾಂಬಲ್ಡ್ ಎಗ್ ಅಥವಾ ಬಾಯ್ಲ್ಡ್ ಎಗ್ ಅಲ್ಲ, ಲೈಕ್ ಹಾಗೆ ಎಗ್ ಆಮ್ಲೆಟ್ ಇವಾಗ ಹೆಂಗೆ ಮಾಡ್ತಿರೋ ಸೊ ಆ ಥರ ಎಗ್ನ ಹೊಡೆದ್ಬಿಟ್ಟು ಅದರಲ್ಲಿ ಪರಾಟ ಮಾಡಿರ್ತಾರೆ, ಸಖತ್ತಾಗಿರುತ್ತೆ ಸ್ಟಫ್ಡ್ ಎಗ್ ಪರಾಟ ಅಂತ. ಸೊ ನೀವು ಹೋದಾಗ ಅದನ್ನು ಟ್ರೈ ಮಾಡಿ ವಿತ್ ಪೆಪ್ಪರ್ ಚಿಕನ್ ಗ್ರೇವಿ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ದ ಫಸ್ಟ್ ಟೈಮ್ ನಾವು ಈ ಫಿಶ್ ತೊಗೊಂಡಿದ್ದು. ಸೊ ನಮ್ಮ ಡ್ಯಾಡಿ ಟೇಸ್ಟ್ ಮಾಡಿದಾರಂತೆ, ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಇದು ತೊಗೊಂಡ್ರಿ. ಇದು ಬಂದುಬಿಟ್ಟು ಭಾಷಾ ಫಿಶ್, ಫೆರಿ ಭಾಷಾ ಫಿಶ್ ಫ್ರೈ ಅಂತ ಏನೋ ಇದ್ದಿದ್ದು. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದ್ರ ಜೊತೆ ಒಂದು ಡಿಪ್ ಕೊಟ್ಟಿರ್ತಾರೆ, ಅದ್ರ ಜೊತೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸೊ ತುಂಬ ಸಾಫ್ಟ್
ಆ್ಯಂಡ್ ಚೆನ್ನಾಗಿರುತ್ತೆ. ಯಾರಿಗೆ ಫಿಶ್ ಸ್ಮೆಲ್ ಎಲ್ಲ ಆಗಲ್ವೋ ಸೊ ಅವ್ರು ಈ ಥರ ಫಿಶ್ ಫ್ರೈನ ಟ್ರೈ ಮಾಡ್ಬೋದು, ಇಷ್ಟ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಪಾಪು ಸೋನಿಗೆ ಅಂತ ಅಂದ್ಬಿಟ್ಟು ಚಿಕನ್ ವಿಂಗ್ಸ್, ಅದಾದಮೇಲೆ ಫ್ರೆಂಚ್ ಫ್ರೈಸ್, ಕೋಕ್ ಎಲ್ಲ ತರಿಸಿದ್ವಿ. ಸೊ ಅವರು ಕೂಡ ಎಂಜಾಯ್ ಮಾಡ್ತಿದ್ರು. ಅದಾದಮೇಲೆ ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಅದಕ್ಕೆ ಮ್ಯಾಂಗೋದು ಒಂದು ಸ್ಮೂತಿ ಎಲ್ಲ ತರಿಸ್ಕೊಂಡಿದ್ವಿ. ಎಲ್ಲ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಆ ಲಂಚ್ ವಾಸ್ ಸೋ ಗುಡ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಯಿತು. ಯೂಶ್ವಲಿ ಎಲ್ಲಾದರೂ ರೆಸ್ಟೋರೆಂಟ್ಸ್ಗೆ ಹೋದರೆ ನಾವು ಸ್ವಲ್ಪ ಬಿಟ್ಬಿಡ್ತೀವಿ, ಬಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಏನೂ ಬಿಡ್ತೀರ, ಫುಲ್ ಖಾಲಿ ಮಾಡಿರೋದು. ಆ್ಯಂಡ್ ನಮ್ಮ ಡ್ಯಾಡಿ ತುಂಬ ಖುಷಿಯಾಗಿದ್ದರು, ಏನೂ ಬಿಟ್ಟಿಲ್ಲ, ಏನೂ ವೇಸ್ಟ್ ಆಗಿಲ್ಲ ಅಂತ. ಎಷ್ಟೈತೆ ನೋಡು, ತಿನ್ಕೊ ಅದನ್ನೇ. ಪಪ್ಪಾಗ ಇಷ್ಟ ಆಗ್ತೈತಲ್ಲ ಅದಕ್ಕೆ ತರಿಸಿದ್ದು. ಓ ಲಿಚಿ ಲಿಚ್ಚು ಲಿಚ್ಚಿ ಏನ್ ಸುಳ್ಳು ಹೇಳ್ತಲ್ಲ ನೋಡು, ಅದಕ್ಕೆ ತರಿಸಿದ್ ನಮ್ಮ ಅಪ್ಪಗೋಸ್ಕರನೇ ಅಂತ. ಬರೀ ಸುಳ್ಳು ತಿನ್ಸ್ಬೇಕಾ ನಿಂಗೆ? ಸೊ ಈಗ ಫಾರ್ಮ್ ಹತ್ರ ಹೋದ್ರೆ ಅಲ್ಲಿ ಸಂಜೆವರೆಗೂ ಇರೋಣ ಅಂತ ಅನ್ಕೊಂಡಿದ್ವಿ. ಸೊ ಅದಕ್ಕೆ ಪಾಪು ಸೋನಿಗೆ ವಿಂಗ್ಸ್ ಇಷ್ಟ ಆಗೋಯ್ತು. ಸೊ ಅದಕ್ಕೆ ಅವ್ರು ತೊಗೊಂಡ್ರು, ಇನ್ನೊಂದು ಪ್ಲೇಟ್ ತೊಗೊಂಡು ಪಾರ್ಸೆಲ್ ಮಾಡ್ಕೊಂಬಂದ್ವಿ. ಆ್ಯಂಡ್ ಇಲ್ಲಿ ಬಂದರೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿತ್ತು. ಸೊ ಫಾರ್ಮ್ ಹೌಸ್ ಇನ್ನೇನು ಒಂದೊಂದು ಸ್ವಲ್ಪ ದಿನದಲ್ಲಿ ರೆಡಿ ಆಗೋಗುತ್ತೆ. ನಮ್ಮ ಡ್ಯಾಡಿನೇ ಲೇಟ್ ಮಾಡ್ತಾಯಿದ್ರು, ಲೈಕ್ ಇಷ್ಟು ಬೇಗ ಬೇಡ, ಯಾಕಂದರೆ ಈಗ ಬಿಸಿಲಲ್ವಾ. ಸೊ ಇಷ್ಟು ಬೇಗ ಆದ್ರೂ ಚೆನ್ನಾಗಿರಲ್ಲ, ಇನ್ನು ಸ್ವಲ್ಪ ದಿನ ಆದರೆ ವಿಂಟರ್ ಸ್ಟಾರ್ಟ್ ಆಗುತ್ತೆ, ಆಗ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಪಪಾಯ ಟ್ರೀಸ್, ಕೊಕೊನೆಟ್ ಟ್ರೀಸ್ ಎಲ್ಲ ಇದೆ. ಆಲ್ಮೋಸ್ಟ್ 800 ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ಆ್ಯಂಡ್ ಎಲ್ಲ ಹೈಬ್ರಿಡ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕದಾಗಿದ್ದಾಗೇ ಕಾಯಿ ಹಣ್ಣು ಎಲ್ಲ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಮಾತಾಡು. ನಾವು ನಮ್ಮ ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ನೆಟ್ಟಿಗೆ ಜೋರಾಗಿ ಮಾತಾಡು. ಮಾತಾಡೋಕ್ಕಾಗಲ್ವೇ? So this is one of the very special thing I have received from one of my subscriber. So avaru thumba preethiyinda nange RR Nagar inda mangoes nella kaliskottidare. Ishtu doddu box thumba mangoes and adu vanbittu our farm alli fresh agi grow madaro mangoes. Thumba sweet agi sakathagittu taste alla. So first taste bage helbite. So yaar kalisididu andre Ashwini auntie and Prajwal. Thank you so much Prajwal. ಅಷ್ಟು ದೂರದಿಂದ ಬಂದುಬಿಟ್ಟು ನಮ್ಮನ್ನೆಲ್ಲ ಹುಡುಕಿ ನನಗೆ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋದರು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಆಂಟಿ. ನೀವು ಕೂಡ ಅಷ್ಟೇ, ನನ್ನ ಜೊತೆ ಕಾಲಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಯಾರಿಂದ ಏನು ಕೂಡ. ಆ್ಯಂಡ್ ಈ ಥರ ಎಲ್ಲ ಸ್ಪೆಷಲಾಗಿ ನನಗೆಂತ ಮ್ಯಾಂಗೋಸ್ನೆಲ್ಲ ತೊಗೊಂಬಂದು ಕೊಟ್ಟರೆ ನಂಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಯು ಆಲ್ ನೋ ನಂಗೆ ಮ್ಯಾಂಗೋಸ್ ಅಂದರೆ ಎಷ್ಟು ಇಷ್ಟ ಅಂತ. ಸೊ ಅವರು ಅಷ್ಟೇ ಬಂದಿದ್ದ ತಕ್ಷಣ ಹೇಳಿದ್ರು ನಿಮಗೆ ಮ್ಯಾಂಗೋಸ್ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಕಲಿಸಿದ್ದಾರೆ ನಮ್ಮ ಮಮ್ಮಿ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಆ್ಯಂಡ್ ಅಶ್ವಿನಿ ಆಂಟಿ ಫಾರ್ ಸೆಂಡಿಂಗ್ ಇಟ್. ನಾನು ತುಂಬ ಚೆನ್ನಾಗಿ ಮ್ಯಾಂಗೋಸ್ನೆಲ್ಲ ತಿಂದೆ ಆ್ಯಂಡ್ ಸ್ವಲ್ಪ ನಮ್ಮ ನೇಬರ್ಸ್ಗೆ ಮತ್ತು ಹೆಲ್ಪರ್ಸ್ಗೆ ಎಲ್ಲ ಕೊಟ್ವಿ. ಆ್ಯಂಡ್ ಎಲ್ಲ ಮ್ಯಾಂಗೋಸ್ ತುಂಬ ಸ್ವೀಟಾಗಿ ಎಲ್ಲ ಚೆನ್ನಾಗಿತ್ತು. ಸ್ಮೂತೀಸ್ ಅಂತೆ ಐಸ್ ಕ್ರೀಮ್ಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಂಡಿಂಗ್ ದಿಸ್ ವಿತ್ ಲವ್. ಥ್ಯಾಂಕ್ ಯು ಸೋನು. ಏನು ಮಾಡ್ತಿರೋದು? ಏನು ಮಾಡ್ತಿರೋದು ಹೇಳು. ಏನಂದ್ರೆ ಈ ಕರಿ ಲೀವ್ಸ್ ಎಲ್ಲ ನಮ್ಮ ಮರದ್ದು, ಇದನ್ನೆಲ್ಲ ಬಿಡಿಸಿ ತೊಳೆದು ಎಲ್ಲ ಸಪ್ರೇಟ್ ಮಾಡಿ ಇದ್ರಲ್ಲಿ ಕೊಟ್ಟ. ಇವಾಗ ಅಲ್ಲಿರೋ ಚಿಲ್ಲಿಸ್ ಎಲ್ಲ ಇಟ್ಕೊಂಡ್ಬಂದು ಅವನೇ ಹೆಲ್ಪ್ ಮಾಡ್ತಾರೆ ಬೆಳಗ್ಗೆಯಿಂದ.
ಹೌದಾ, ಅಲ್ಲ ಒಂದು ವೇಸ್ಟ್ ಬಾಯ್ ಐತಲ್ಲ, ಅದೇನ್ ಮಾಡ್ತಾ ಐತೆ? ಅದೇನು ಮಾಡ್ತಲ್ಲ, ಕಾಟ ಕೊಟ್ಕೊಂಡು ಕೂತಿದ್ದು ಬೇಡ ಸಾಮಿ. ಏನ್ ಮಾಡ್ತಾರ ಇದನ್ನೆಲ್ಲ ಹಾಕಿ, ಚಿಲ್ಲಿಸ್ ಇದು ಎಲ್ಲ ಹಾಕಿ ಏನ್ ಪುಡಿ? ಮಸಾಲ ಸಾಂಬಾರ್ ಪುಡಿನೋ? ಸಾಂಬಾರ್ ಪುಡಿ, ಸಾಂಬಾರ್ ಪುಡಿ, ಸಾಂಬಾರ್ ಪುಡಿ ಇಲ್ಲ. ಚಿಕನ್ ಮಟನ್ ಹಾಕಲ್ಲ, ಅದಕ್ಕೆ ಗೊತ್ತಿಲ್ಲ. ಸೊ ನಮ್ಮ ಮನೇಲಿ ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಸಾಂಬಾರ್ ಪುಡಿನೆಲ್ಲ ಮಾಡ್ತಿರ್ತಾರೆ, ಆ್ಯಂಡ್ ಯಾವಾಗ ಖಾಲಿ ಆಗುತ್ತೋ ಅವಾಗೆಲ್ಲ ಮಾಡ್ತಾ ಇರ್ತಾರೆ. ಸೊ ಇವತ್ತು ಬಂದುಬಿಟ್ಟು ಸಾಂಬಾರ್ ಪುಡಿ, ಧನಿಯಾ ಪುಡಿ ಆ್ಯಂಡ್ ಖಾರದ ಪುಡಿ ಮೂರು ಕೂಡ ಮಾಡಿದ್ರು, ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರ್ಗಿಂತ ದೊಡ್ಡಳಾಗಲ್ಲ, ಅವೆಲ್ಲ 14 ಪ್ರೋ 13 ಪ್ರೋ. ಖುಷಿ ಪಡ ನೀನ್ ಕಳ್ವಿ, ಮಮ್ಮಿ ಬರ್ತ್ಡೇ ನಿಮ್ಗೆ ಗಿಫ್ಟ್ ಅಂತ ಖುಷಿ ತಾಜಲ. ಸೊ ಯಾ, ಇಟ್ಸ್ ಯಶಿಕಾಸ್ ನ್ಯೂ ಫೋನ್ ಐಫೋನ್ 15. ಸೊ ಅವಳು ಫಸ್ಟ್ ಪಿ ಯು ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ನಮ್ಮ ಡ್ಯಾಡಿ ಫೋನ್ ಕೊಡಿಸಿದ್ದು, ಇಲ್ಲಾಂದ್ರೇನೋ ಕೊಡ್ತಾ ಇದ್ರು. ಬಟ್ ಒಂದು ರೀಸನ್ ಅಂತ ಹೇಳಬೇಕು ಅಂತಂದರೆ 90% ತೊಗೊಂಡ್ಲು ಫಸ್ಟ್ ಪಿ ಯು ಅಲ್ಲಿ. ಸೊ ಅದಕ್ಕೆ ಮೈ ಡ್ಯಾಡ್ ವಾಸ್ ಸೋ ಹ್ಯಾಪಿ ಆ್ಯಂಡ್ ಹಿ ಗಿಫ್ಟೆಡ್ ಅರ್ ಐಫೋನ್ 15. ಸೊ ಅವಳು ಫಸ್ಟ್ ಫೋನ್ ಇದು ಆ್ಯಂಡ್ ಶಿ ಇಸ್ ವೆರಿ ಹ್ಯಾಪಿ. ಅವಳಿಗೆ ಫೇವ್ರೇಟ್ ಕಲರ್ ಪಿಂಕ್ ಕಲರೇ ತೊಗೊಂಬಂದು ಕೊಟ್ಟರು. ಆ್ಯಂಡ್ ನಮ್ಮ ಡ್ಯಾಡಿ ಒನ್ ಟೈಮ್ ಹೋದಾಗ ತುಂಬ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಬರ್ತಿರ್ತಾರೆ. ಸೊ ಇವಾಗ ಫೋನ್ ಜೊತೆಗೆ ಏರ್ಪಾಡ್ಸ್ ಎಲ್ಲ ಮತ್ತು ಇನ್ನೂ ಬೇರೆ ಬೇರೆ ಥಿಂಗ್ಸ್ನೆಲ್ಲ ತೊಗೊಂಬಂದಿದ್ರು. ಸೊ ಅದಕ್ಕೆ ತೊಗೊಂಬರೋಗೆ ಅನ್ಬಾಕ್ಸ್ ಎಲ್ಲ ಮಾಡಿ ಅದಾದಮೇಲೆ ಅದಕ್ಕೆ ಬ್ಯಾಕ್ ಕೇಸ್, ಅದಾದಮೇಲೆ ಫ್ರಂಟ್ ಗ್ಲಾಸ್ ಎಲ್ಲ ಹಾಕ್ತಾರಲ್ಲ, ಸೊ ಅದೆಲ್ಲ ಹಾಕಿ ತೊಗೊಂಬಂದು ಕೊಟ್ಟರು. ಸೊ ನಮ್ಮ ಡ್ಯಾಡಿನೇ ಅಲ್ಲೇ ಓಪನ್ ಮಾಡಿ ಎಲ್ಲ ನೋಡಿ ಅದಾದಮೇಲೆ ತೊಗೊಂಬರ್ತಾರೆ. ನಂದಾದರೆ ನಾನು ಫುಲ್ ಆಟ ಮಾಡಿರ್ತೀನಿ, ಇಲ್ಲ ನಾನು ಓಪನ್ ಮಾಡಬೇಕು ಇಲ್ಲ ಮನೆಗೆ ತೊಗೊಂಬರ್ಬೇಕು ಅಂತ. ಸೊ ಅದಕ್ಕೆ ನಂದು ಅಲ್ಲೇ ತೊಗೊಂಬಂದು ಆಮೇಲೆ ಮನೇಲಿಟ್ಟು ಆಮೇಲೆ ಓಪನ್ ಮಾಡಿದೆ. ಏನು ಯಶಿಕ್ ಅದು ಫಸ್ಟ್ ಫೋನ್ ಆಗಿರೋದ್ರಿಂದ ಅವಳಿಗೆ ತುಂಬ ಖುಷಿ. ಸೊ ನಂದು ಐಫೋನ್ ಎಕ್ಸ್ ಇತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತಿದ್ಲು ಯಶಿಕ. ಅವಳಿಗೇನು ಅಷ್ಟೊಂದು ನೆಸೆಸರಿ ಇರಲಿಲ್ಲ, ಬಿಕಾಸ್ ಮ್ಯಾಕ್ಬುಕ್ ಎಲ್ಲ ಅವಳು ಯೂಸ್ ಮಾಡ್ತಿರ್ತಾಳೆ, ಟಿ ವಿ ಫೋನ್ ಎಲ್ಲ ಇತ್ತು. ಬಟ್ ನಮ್ಮ ಡ್ಯಾಡಿಗೆ ಏನಂತಂದರೆ ಈಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನನಗೂ ಫಸ್ಟ್ ಪಿ ಯುಗೆ ಹೋದಾಗ ಹೊಸ ಫೋನ್ ಕೊಡ್ಸಿದ್ರಲ್ಲ, ಲೈಕ್ ಹೋಗಿದ ತಕ್ಷಣ. ಸೊ ಅದಕ್ಕೆ ಇವಾಗ ಫಸ್ಟ್ ಪಿ ಯು ರಿಸಲ್ಟ್ ಬಂದಮೇಲೆ ಯಶಿಕ ಕೊಡ್ಸೋಣ ಅಂತಂದ್ಬಿಟ್ಟು ಸೆಕೆಂಡ್ ಪಿ ಯುಗೆ ಕೊಡಿಸಿರೋದು. ಆ್ಯಂಡ್ ಐ ವೆನ್ ಶಿ ವಾಸ್ ವೆರಿ ಹ್ಯಾಪಿ. ಸೊ ಏನೇ ತೊಗೊಂಬಂದ್ರೂ ದೇವ್ರ ಹತ್ರ ಇಟ್ಬಿಟ್ಟು ಅದಾದಮೇಲೆ ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಇಲ್ಲಿ ಪಾಪು ಕೂಡ ಅಷ್ಟೇ, ತುಂಬ ಭಕ್ತಿಯಿಂದ ಪ್ರೇ ಮಾಡ್ತಿದ್ದೀನಿ ಯಶಿಕಾಗ. ಏನು ಬಂದರೂ ನಮ್ಮ ಮನೇಲಿ ಯಶಿಕಾಗಿ ಸೋನುಗೆ ಪಾಪುಗೆ ಮೂರು ಜನಕ್ಕೂ ಫುಲ್ ಇಷ್ಟ ಆಗಿ ಚೆನ್ನಾಗಿರ್ತಾರೆ. ನನಗೇನು ಬಂದ್ರೂ ಎಲ್ಲರಿಗೂ ಕೋಪ. ಇದು 12 ಪ್ರೋ, ಇದು 13 ಪ್ರೋ, ಇದು ಸ್ಯಾಮ್ಸಂಗ್ S23 Ultra, ಇದು 13 ಪ್ರೋ, ಇದು 14 ಪ್ರೋ, ಇದು 15, ಇದು 15, ಅಯ್ಯೋ ಇದು 15, ಇದು ಸ್ಫೂರ್ತಿ ಯಶಿಕಾ ಎಕ್ಸ್, ಇದು ಐಫೋನ್ ಎಕ್ಸ್. ಸರಿ ಇಷ್ಟು.